ಸ್ವಲ್ಪ ದಿನಗಳ ಮುಂಚೆ ನಾನು ಫ್ಲೈಟಲ್ಲಿ ಕೂತ್ಕೊಂಡಿದ್ದೆ. ನನ್ನ ಪಕ್ಕ ಸೀಟಲ್ಲಿ ಯಾರೋ ಕೂತ್ಕೊಂಡಿದ್ರು. ಅವ್ರು ಬೆಳಗ್ಗೆ ಬೆಳಗ್ಗೆ 6 ಗಂಟೆಗೆ ಕ್ರೈಮ್ ಶೋ ನೋಡ್ತಾ ಇದ್ರು. ಬೆಳಗ್ಗೆ ಬೆಳಗ್ಗೆ ಫ್ಲೈಟ್ನಲ್ಲಿ ಅವರು ಕ್ರೈಮ್ ಶೋ ನೋಡ್ತಿದ್ರು. ನನಗೆ ಗೊತ್ತಿಲ್ಲ ಅವ್ರು ಯಾರಂತ. ನಾನು ಅವ್ರನ್ನ ಕೇಳಿದೆ ಬೆಳಗ್ಗೆ ಬೆಳಗ್ಗೆನ. ಅದಕ್ಕೆ ಅವ್ರು ಹೇಳಿದ್ರು ಪೂರ್ತಿ ದಿನ ಇವತ್ತು ಕೆಲಸ ಇದೆ, ಮೀಟಿಂಗ್ ಇದೆ. ಈ ಸೀರಿಯಲ್ನಲ್ಲಿ ಫೈನಲಿ ಏನಾಗಿದೆ ಅಂತ ಗೊತ್ತಾಗದೇ ಇದ್ರೆ ನನಗೆ ಮನಸ್ಸು ಶಾಂತ ಆಗಲ್ಲ. ಅದಕ್ಕೆ ಬೆಳಗ್ಗೆನೆ ನೋಡ್ಬಿಡ್ತೀನಿ, ಸೊ ದಟ್ ನನ್ನ ಮೈಂಡ್ ಸೆಟಲ್ಡ್ ಆಗಿಬಿಡುತ್ತೆ, ಸ್ಟೋರಿ ಗೊತ್ತಾಗ್ಬಿಡುತ್ತೆ. ಪೂರ್ತಿ ದಿನ ನಾನು ಮೀಟಿಂಗ್ಸ್ ಕಂಪ್ಲೀಟ್ ಮಾಡ್ತೀನಿ, ರಾತ್ರಿ ಮಲ್ಕೊಳ್ತೀನಿ. ನಾನು ಹೇಳಿದೆ ಸರಿ ನೋಡಿ ಇದೇನು ಸ್ಟೋರಿ ಅಲ್ಲ, ಇದು ರಿಯಲ್. ಸ್ವಲ್ಪ ಹೊತ್ತಾದಮೇಲೆ ಆ ಸ್ಟೋರಿ ಕಂಪ್ಲೀಟ್ ಆಯಿತು. ಐಪ್ಯಾಡ್ ಸ್ವಿಚ್ ಆಫ್ ಮಾಡಿದ್ರು, ಆಮೇಲೆ ರಿಲ್ಯಾಕ್ಸ್ ಆದರು. ಅಂದ್ಕೊಂಡ್ರು ಇವರು ಕೂತ್ಕೊಂಡಿದ್ದಾರಲ್ಲ ಸ್ವಲ್ಪ ಹೊತ್ತು ಮಾತಾಡೋಣ ಅಂದ್ಕೊಂಡ್ರು. ಕೇಳಿದ್ರು ಒಂದು ಮಾತು ಕೇಳ ನಿಮ್ಮ ಹತ್ರ ಅಂತ. ಅವ್ರು ಹೇಳಿದ್ರು ಇತ್ತೀಚಿನ ದಿನಗಳಲ್ಲಿ ನನಗೆ ಭಯ ಬಹಳ ಆಗುತ್ತೆ, ಅಬ್ಸಲ್ಯೂಟ್ಲಿ ಅನ್ಅವೇರ್. ಅವ್ರು ಏನು ಮಾತಾಡ್ತಿದ್ರಂತ ಅವ್ರಿಗೆ ಗೊತ್ತೇ ಇಲ್ಲ, ಹೇಳ್ತಾರೆ ನನಗೆ ತುಂಬ ಭಯ ಆಗುತ್ತೆ. ನಾನು ಹೇಳಿದೆ ಏನೂ ಪ್ರಾಬ್ಲಮ್ ಇಲ್ಲ, ಇತ್ತೀಚೆಗೆ ಎಲ್ಲರಿಗೂ ಭಯ ಆಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ ಅಂದೆ. ಅದಕ್ಕೆ ಹೇಳಿದ್ರು ಇಲ್ಲ ಇಲ್ಲ, ನನ್ನೊಳಗೊಂದು ಹೊಸ ವಿಚಾರ ಬಂದಿದೆ. ನಾನು ಆಫೀಸಿಗೆ ಹೋದರೆ ನನಗನ್ಸುತ್ತೆ ಗ್ಯಾಸ್ ಆಫ್ ಮಾಡಿದ್ನ ಇಲ್ವಾ, ಮನೇನ ಲಾಕ್ ಮಾಡಿದ್ನ ಇಲ್ವಾ. ಹೌದಾ, ಆಮೇಲೆ ಏನಾಯಿತು ಅಂದೆ. ಅದಕ್ಕೆ ನಾನು ಹೊಸ ಸಿಸ್ಟಮ್ ನಂದಾಗಿಸ್ಕೊಂಡಿದ್ದೀನಿ, ಮನೇನ ಲಾಕ್ ಮಾಡಿದ್ಮೇಲೆ ಫೋಟೋ ತಕ್ಕೋತೀನಿ, ಗ್ಯಾಸು ಗೀಸರು ಏನೂ ಆಫ್ ಮಾಡ್ತೀನಿ, ನಾನು ತಕ್ಷಣ ಫೋಟೋ ತಗೋತೀನಿ. ಯಾವಾಗ ನನ್ನ ಮೈಂಡ್ ಕ್ವೆಶನ್ ಮಾಡುತ್ತೆ ಆಫ್ ಮಾಡೋದನ್ನ ಇಲ್ವಾ ಅಂತ, ಆಗ ನಾನು ಆಫೀಸಲ್ಲಿ ಆ ಫೋಟೋ ನೋಡಿಬಿಟ್ಟು ನನ್ನ ಮೈಂಡನ್ನು ಸೈಲೆಂಟ್ ಮಾಡ್ತೀನಿ. ಆದರೆ ಸ್ವಲ್ಪ ಹೊತ್ತು ಬಿಟ್ಟ ನಂತರ ನನಗೆ ಪುನಃ ಅದೇ ನೆನಪಾಗುತ್ತೆ, ನಿಜವಾಗ್ಲೂ ನನ್ನ ಮನೇನ ಲಾಕ್ ಮಾಡೋದನ್ನ ಇಲ್ವಾ. ದಿಸ್ ಇಸ್ ದ ಲೆವೆಲ್ ವಿಚ್ ಕೆನ್ ಇಟ್ ಗೋ. ಅದರ ಪರಿಣಾಮ ಈ ಲೆವೆಲಿಗೆ ಬಂದು ನಿಂತಿದೆ ಈಗ. ಎಷ್ಟು ಪ್ರೀತಿಯಿಂದ ಅವ್ರು ಹೇಳ್ತಾ ಇದ್ರು ನನ್ನ ಹತ್ರ ಅಂದರೆ, ಅವರು ಅವ್ರ ಜೀವನಕ್ಕೆ ಮತ್ತು ಇದಕ್ಕೆ ಯಾವ ಕನೆಕ್ಷನ್ ಕ್ರಿಯೇಟ್ ಮಾಡಿಲ್ಲ, ಈಗ ನಾನೇನು ಮಾಡಬೇಕು ಹೇಳಿ ನೀವು. ನಾನು ಹೇಳಿದೆ ಏನೂ ಮಾಡಬೇಡಿ, ಇಂಥದ್ದನ್ನ ನೋಡೋದನ್ನ ಸ್ಟಾಪ್ ಮಾಡಿ ಅಂತ. ಅವರು ಆ ರೀತಿ ಏನಾಗೋದಿಲ್ಲ ಅಂದರು. ನಮಗೆ ಗೊತ್ತಿಲ್ಲದಾಗ ನಾವು ಇಂಥದ್ದನ್ನೇ ಮಾಡ್ತಿದ್ದೀವಿ, ನಾವು ಕಾಂಟೆಂಟ್ಸ್ನ ಕನ್ಸ್ಯೂಮ್ ಮಾಡ್ತಾ ಇದ್ದೀವಿ, ಕ್ವಾಲಿಟಿ ಸಹ ಕ್ವೆಶನ್ ಮಾರ್ಕ್ ಆಗಿದೆ, ಮತ್ತು ಕ್ವಾಂಟಿಟಿ ಜಾಸ್ತಿ ಇದೆ. ಯಾವ ಕ್ವಾಲಿಟಿಯ ಕಂಟೆಂಟ್ನ ನಾವು ಕನ್ಸ್ಯೂಮ್ ಮಾಡ್ತೀವಿ, ಇನ್ ಕೇಸ್ ಅದರಲ್ಲಿ ಲಸ್ಟ್ ಇದೆ, ಬಹಳಷ್ಟು ವಿಕಾರದ ಕಂಟೆಂಟನ್ನು ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ ಜನ ಈ ದಿನ. ಇದು ಬಹಳ ದೊಡ್ಡ ಡಿಪ್ಲೇಷನ್ ಆಗಿದೆ. ಇನ್ ಕೇಸ್ ಲಸ್ಟ್, ಈಗೋ, ಗ್ರೀಡ್, ಜಲಸಿ ಇದೆ ಅಂದರೆ, ಹಿಂಸೆ ಕೋಪ ನಿಂದನೆ ಇದೆ ಅಂದರೆ, ಕಾಮಿಡಿ ಮಾಡ್ತಿರ್ತಾರೆ ಆದರೆ ಬೇರೆಯವ್ರನ್ನ ತಮಾಷೆಯಾಗಿ ಸ್ವೀಕಾರ ಮಾಡ್ತಾರೆ, ಬೇರೆಯವ್ರನ್ನ ಹೀನ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ, ಇಂತಹ ಕಂಟೆಂಟ್ನ ನಾವು ಕನ್ಸ್ಯೂಮ್ ಮಾಡ್ತಿರ್ತೀವಿ, ಅದರಲ್ಲಿ ಭಯ ಇದೆ. ಅಂತಹ ಕಂಟೆಂಟ್ಸು ನಮ್ಮ ಥಾಟ್ಸನ್ನು ಕ್ರಿಯೇಟ್ ಮಾಡುತ್ತೆ, ಆ ನಮ್ಮ ಥಾಟ್ಸ್ ನಮ್ಮ ವರ್ಡ್ಸ್ ಆಗುತ್ತೆ, ಮತ್ತು ನಮ್ಮ ಬಿಹೇವಿಯರ್ ಆಗಿ ಕನ್ವರ್ಟ್ ಆಗುತ್ತೆ. ಅದಾದ ನಂತರ ಅದು ನಮ್ಮ ಕರ್ಮ ಆಗಿಬಿಡುತ್ತೆ, ನಮ್ಮ ಕರ್ಮ ನಮ್ಮ ಭಾಗ್ಯವನ್ನು ಫಿಕ್ಸ್ ಮಾಡುತ್ತೆ. ಆದರೆ ನಾವು ಅಂದ್ಕೊಳ್ತಿರೋದು ನಾವು ಟೈಮ್ ಪಾಸ್ ಮಾಡ್ತಿದ್ದೀವಿ ಅಂತ. ಇನ್ನು ಮುಂದೆ ಯಾವುದೇ ವಿಡಿಯೋ ಅಥವಾ ಮೆಸೇಜನ್ನು ನೋಡೋ ಅಥವಾ ಓದೋ ಮುಂಚೆ ನೆನ್ಪಿಟ್ಕೊಳ್ಳಿ, ಇದು ನನ್ನ ಭಾಗ್ಯವನ್ನು ತಲುಪುತ್ತೆ, ಇದು ನಿಜವಾಗ್ಲೂ ನಮ್ಮ ಭಾಗ್ಯವನ್ನು ರೀಚ್ ಮಾಡಿಬಿಟ್ಟಿದೆ. ಇವತ್ತು ನಮ್ಮದು ಯಾವುದೆಲ್ಲ ಎಮೋಷ್ನಲ್ ಹೆಲ್ತ್ ಇಶ್ಯೂಸ್ ಇದೆ, ಮೆಂಟಲ್ ಹೆಲ್ತ್ ಇಶ್ಯೂ ಇದೆ, ಅದರ ಪರಿಣಾಮ ನಮ್ಮ ಫಿಸಿಕಲ್ ಹೆಲ್ತ್ ಇಶ್ಯೂಸ್ ಕ್ರಿಯೇಟ್ ಆಗಿದೆ, ಅದರ ಎಫೆಕ್ಟ್ ನಮ್ಮ ಸಂಬಂಧದ ಮೇಲಿದೆ, ಇದು ನಾವು ಮಾಡ್ತಿರುವಂಥ ಕಂಟೆಂಟ್ ಕನ್ಸಂಪ್ಷನ್ನ ರಿಸಲ್ಟ್ ಆಗಿದೆ. ಇದು ನಮ್ಮ ಭಾಗ್ಯವನ್ನಂತೂ ರೀಚ್ ಮಾಡಿಬಿಟ್ಟಿದೆ. ಇಲ್ಲಿ ಬರೋದಕ್ಕಿಂತ ಮುಂಚೆ ನಾನು ಒಬ್ಬ ಡಾಕ್ಟರ್ನ ಭೇಟಿ ಮಾಡಿದೆ. ಅವ್ರು ಹೇಳಿದ್ರು 80% ಜನ ನನ್ನ ಹತ್ರ ಯಾರು ಬರ್ತಾರೆ, ಅವರಿಗೆ ಆ್ಯಕ್ಚುಲಿ ಆ್ಯನ್ಸೈಟಿ ಇರುತ್ತೆ, ಆದರೆ ಅವ್ರು ಅಂದ್ಕೊಳ್ತಿದ್ದಾರೆ ಇದು ಆ್ಯಸಿಡಿಟಿ ಅಂತ. ನಾನು ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಆಗಿದ್ರು ಸಹ ಆ್ಯಂಟಿ ಆ್ಯನ್ಸೈಟಿ ಮೆಡಿಕೇಷನ್ನ ಪ್ರಿಫರ್ ಮಾಡ್ತಾ ಇದ್ದೀನಿ ಅವ್ರಿಗೋಸ್ಕರ. ಯಾಕೆ ಅಂದರೆ ಪೇಷೆಂಟ್ನ ಹೊಟ್ಟೆಯಲ್ಲಿ ಶರೀರದಲ್ಲಿ ಯಾವುದು ಪ್ರಾಬ್ಲಮೇ ಇಲ್ಲ ಆ ಥರದ್ದು. ನಮ್ಮ ಫಿಸಿಕಲ್ ಹೆಲ್ತ್ ಲೆವೆಲಲ್ಲಿ ಬಂದಾಗಲೇ ನಮ್ಗದು ಗೊತ್ತಾಗುತ್ತೆ, ಆ್ಯಕ್ಚುಲಿ ಅದು ನಮ್ಮ ಎಮೋಷ್ನಲ್ ಹೆಲ್ತ್ ಇಶ್ಯೂ ಆಗಿರುತ್ತೆ. ಯಾಕೆ ಈ ರೀತಿ ಆಗ್ತಿದೆ ಅಂದರೆ, ಯಾವುದೆಲ್ಲ ಓವರ್ ಡೋಸ್ ಆಫ್ ಕಂಟೆಂಟ್ ಕನ್ಸಂಪ್ಷನ್ ಇದೆ ಅದಕ್ಕೆ. ಫಸ್ಟ್ ಆಫ್ ಆಲ್, ನಾವು ನಮ್ಮ ಕಂಟೆಂಟ್ ಕನ್ಸಂಪ್ಷನ್ ಮೇಲೆ ಬಹಳಷ್ಟು ಅಂದರೆ ಬಹಳ ಬಹಳ ಸ್ಟ್ರಿಕ್ಟ್ ಆಗಿರಬೇಕು. ಇನ್ ಕೇಸ್ ಈಗಲೂ ನಾವು ಸ್ಟ್ರಿಕ್ಟ್ ಆಗಿಲ್ಲ ಅಂದರೆ, ನಾವು ನಮ್ಮ ಭಾಗ್ಯದಲ್ಲಿ ಇಂತಹ ವಸ್ತುವನ್ನು ತಂದುಕೊಂಡ್ಬಿಡ್ತೀವಿ, ಮತ್ತು ಅದನ್ನು ಅಂಡ್ಯೂ ಮಾಡಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಬಹಳ ಸ್ಟ್ರಿಕ್ಟ್ ಆಗಿಬಿಡಬೇಕು. ಕೇವಲ ಅಂಥ ವಸ್ತುವನ್ನೇ ನೋಡಿ ಕೇಳಿ ಓದಿ ನಿಮ್ಮ ಭವಿಷ್ಯ ಅಥವಾ ಭಾಗ್ಯ ಆದಾಗ ನಿಮ್ಗೆ ಯಾವುದೇ ನಷ್ಟ ಆಗಿರಬಾರ್ದು. ಯಾಕೆಂದರೆ ಇವೆಲ್ಲವೂ ಡೈರೆಕ್ಟ್ ನಿಮ್ಮ ಕರ್ಮದ ತನಕ ತಲುಪುತ್ತೆ. ಇದು ಎಮೋಷ್ನಲ್ ಡಯಟ್ ಆಗಿದೆ. ಪ್ರತಿನಿತ್ಯ ಇದೆಲ್ಲ ಬಹಳ ಇಂಪಾರ್ಟೆಂಟ್ ಆಗಿದೆ. ಕೇವಲ ನಾನು ನೆಗೆಟಿವ್ ಕಂಟೆಂಟ್ನ ರಿಸ್ಟ್ರಿಕ್ಟ್ ಮಾಡಿದೆ ಇಷ್ಟು ಸಾಕಾಗಲ್ಲ, ಪ್ರತಿನಿತ್ಯ ನನ್ನ ಆತ್ಮನನ್ನು ಶಕ್ತಿಶಾಲಿ ಮಾಡ್ಕೊಳ್ಳಿಕ್ಕೋಸ್ಕರ, ನಮ್ಮ ವಿಚಾರವನ್ನು ಪ್ಯೂರ್ ಮಾಡ್ಕೊಳ್ಳಿಕ್ಕಾಗಿ ಪ್ಯೂರ್ ಆಗಿರುವಂಥ ಕಾಂಟೆಂಟ್ನ ರಿಸೀವ್ ಮಾಡಬೇಕಾಗತ್ತೆ, ಪ್ಯೂರ್ ಕಾಂಟೆಂಟ್ನ ರಿಸೀವ್ ಮಾಡ್ಕೋಬೇಕಾಗತ್ತೆ. ಯಾಕೆಂದರೆ ಎಷ್ಟೇ ಅವಾಯ್ಡ್ ಮಾಡಿದ್ರು ಸಹ 10-20% ನಾವು ನೆಗೆಟಿವ್ ಕಾಂಟೆಂಟ್ನ ರಿಸೀವ್ ಮಾಡೇ ಬಿಡ್ತೇವೆ.
ಅಲ್ಲಿ ಇಲ್ಲಿ ಕಡೆಯಿಂದ. ನಮ್ಮಲ್ಲಿ ಕೆಲವರ ಪ್ರೊಫೆಷನ್ ಅಂತಹದೇ ಇದೆ, ನೆಗೆಟಿವ್ನೇ ಪೂರ್ತಿ ದಿನ ಕೇಳಿಸ್ಕೋಬೇಕಾಗಿ ಬರುತ್ತೆ. ಡಾಕ್ಟರ್ಸ್ ಆಗಿರ್ಬೋದು, ಜ್ಯೂರಿಸ್ಟ್ ಆಗಿರ್ಬೋದು, ಮೀಡಿಯಾದವರಾಗಿರ್ಬೋದು, ಪೂರ್ತಿ ದಿನ ಎಂತಹ ಕಂಟೆಂಟ್ನ ನಾವು ಕೇಳಿಸ್ಕೋತಾ ಇದ್ದೀವಿ? ನೆಗೆಟಿವ್ ಅಲ್ವಾ? ಆ ಪ್ರೊಫೆಷನಲ್ ಇರೋರು ಡಬಲ್ ಪಾಸಿಟಿವ್ ಆಗಬೇಕಾಗುತ್ತೆ, ಇಲ್ಲಾಂದರೆ ಅದು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ಒಳಗೆ ತನಕ ಹೋಗ್ಬಿಡುತ್ತೆ. ಅಟ್ ಲೀಸ್ಟ್ ಎವ್ರಿ ಡೇ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ನಮ್ಮ ಲೈಫ್ ಸ್ಟೈಲಲ್ಲಿ ಒಂದೇ ಚೇಂಜಸ್ನ ನಾವು ತಂದ್ಕೋತೀವಿ. ಪ್ರತಿನಿತ್ಯ ಒಂದು ಗಂಟೆಗಾಗಿ ಸೆಂಟರ್ಗೆ ಹೋಗ್ತೀವಿ, ಪರಮಾತ್ಮನ ಮಹಾವಾಕ್ಯವನ್ನು ಕೇಳ್ತೀವಿ, ಮೆಡಿಟೇಷನ್ ಮಾಡ್ತೀವಿ. ಉಳಿದ 23 ಗಂಟೆ ಪರಿವಾರ ಮತ್ತು ನಮ್ಮ ಕೆಲಸ. ಬೆಳಗ್ಗೆಯ 1 ಗಂಟೆಯ ಕಾಂಟೆಂಟ್ ಏನು ಚೇಂಜ್ ಮಾಡ್ಕೋತೀವಿ, ಆ ಕಂಟೆಂಟ್ ನಮ್ಮ ಡೆಸ್ಟಿನಿ ತನಕ ಹೋಗುತ್ತೆ. ಅದು ನಮ್ಮ ಡೆಸ್ಟಿನಿನ ಚೇಂಜ್ ಮಾಡಿಬಿಡ್ತಾ ಇದೆ. ಮನಸ್ಸು ಖುಷಿಯಾಗಿರುತ್ತೆ, ಲೈಟ್ ಆಗಿರುತ್ತೆ, ಶರೀರದಲ್ಲಿ ಚಿಕ್ಕ ದೊಡ್ಡದು ಏನೂ ಇದ್ರೂ ಸರಿಯಾಗಿಬಿಡುತ್ತೆ. ಎಲ್ಲಕ್ಕಿಂತ ಜಾಸ್ತಿ ನಮ್ಮ ಸಂಬಂಧ ಬ್ಯೂಟಿಫುಲ್ ಆಗಿಬಿಡುತ್ತೆ. ಕೇವಲ ಕಂಟೆಂಟ್ ಚೇಂಜ್ ಮಾಡೋದ್ರಿಂದ ಇವತ್ತಿಂದ ರಾತ್ರಿ ನಿತ್ಯ ಮಲಗೋದಕ್ಕಿಂತ ಮುಂಚೆ 15 ನಿಮಿಷಕ್ಕೋಸ್ಕರ ಒಳ್ಳೆ ಒಳ್ಳೆ ಸಂಕಲ್ಪಗಳನ್ನು ನಮ್ಮೊಳಗೆ ನಾವು ತಂದ್ಕೋಬೋದಾ? ರಾತ್ರಿ ಮಲಗೋದಕ್ಕಿಂತ ಮುಂಚೆ ಲಾಸ್ಟ್ ಕಂಟೆಂಟ್ ಏನು ನಾವು ತಗೋತೀವಿ, ಅದು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ಒಳಗೆ ಡೀಪಲ್ಲಿ ಹೋಗುತ್ತೆ. ಯಾರ್ಯಾರೆಲ್ಲ ರೆಡಿ ಇದ್ದೀರಾ 15 ನಿಮಿಷ ಇದನ್ನು ಮಾಡಲಿಕ್ಕೆ? 15 ನಿಮಿಷ ಕೇವಲ ಕಾನ್ಷಿಯಸ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಹೇಳ್ತಾರಲ್ವ, ನಾವು ರಾತ್ರಿ ಮಲಗೋದಕ್ಕಿಂತ ಮುಂಚೆ ಹಾಲು ಲೋಟದಲ್ಲಿ ಹಾಲು ಕುಡಿತೀವಿ, ಎದ್ದ ತಕ್ಷಣ ಬಾದಾಮಿ ತಿಂತೀವಿ, ಇವು ನಮಗೆ ಆರೋಗ್ಯಕ್ಕೆ ಖುರಾಕಿದ ಹಾಗೆ. ಅದೇ ಥರ ಮನಸ್ಸಿಗೂ ಟಾನಿಕ್ ಇಟ್ಕೊಳ್ಳಿ. ರಾತ್ರಿ ಮಲಗೋದಕ್ಕಿಂತ ಮುಂಚೆ ಮನಸ್ಸಿಗೆ ಸಕಾರಾತ್ಮಕ ಪ್ಯೂರ್ ಥಾಟ್ಸ್, ಬೆಳಗ್ಗೆ ಎದ್ದ ತಕ್ಷಣ 15 ನಿಮಿಷ ಪ್ಯೂರ್ ಥಾಟ್ಸ್. ಹಾಗೆ ನೋಡಿದ್ರೆ 1 ಗಂಟೆ ಕೊಡಬೇಕಾಗತ್ತೆ. ಅಟ್ ಲೀಸ್ಟ್ 15 ನಿಮಿಷದಿಂದ ಆದರೂ ಶುರು ಮಾಡೋಣ. ಅಟ್ ಲೀಸ್ಟ್ 15 ನಿಮಿಷಕ್ಕೆ ಸ್ಟಾರ್ಟ್ ಮಾಡೋಣ. ಸಂಕಲ್ಪ ಪವಿತ್ರವಾಗಿತ್ತು ಅಂದರೆ ವಿಚಾರ ಬದಲಾಗುತ್ತೆ, ವಿಚಾರದಿಂದ ಕರ್ಮ ಬದಲಾಗುತ್ತೆ, ಅದರಿಂದ ಭಾಗ್ಯ ಬದಲಾಗುತ್ತೆ. ಫಸ್ಟ್ ಸ್ಟೆಪ್ ಇಡೋಣ. ಫಸ್ಟ್ ಸ್ಟೆಪ್ಗೆ ರೆಡಿ ಇದ್ದೀರಾ? ಇದು ಡೆಸ್ಟಿನಿ ತನಕ ಹೋಗುತ್ತೆ, ಬಟ್ ಇಟ್ ಹ್ಯಾಸ್ ಟು ಬಿ ಡನ್ ಡೈಲಿ, ನಾಟ್ ಒನ್ಸ್ ಇನ್ ಎ ವೈಲ್. ಯಾವುದೇ ಡಯಟ್ ರಿಸಲ್ಟ್ ಯಾವಾಗ ಕೊಡುತ್ತೆ ಅಂದರೆ ಎವ್ರಿ ಡೇ ಮಾಡಿದಾಗ. ಯಾವಾಗಲೂ ಮಾಡಿದೆ, ಯಾವಾಗಲೂ ಬಿಟ್ಟೆ, ಟೈಮ್ ಸಿಕ್ಕರೆ ಮಾಡಿದೆ, ಇಲ್ಲ ಅಂದರೆ ಇಲ್ಲ, ಈ ರೀತಿಯೆಲ್ಲ ಇದನ್ನು ಮಾಡಿದ್ರೆ ಉಳ್ದಂತೆ ನಮ್ಮ ಲೈಫ್ ಎಲ್ಲ ರಿವಾಲ್ವ್ ಆಗಿಬಿಡುತ್ತೆ. ಈ ಕೆಲಸ ಬಹಳ ಇಂಪಾರ್ಟೆಂಟ್ ಆಗಿರೋದಾಗಿದೆ. ಆದರೆ ನೆನ್ಪಿಟ್ಕೊಳ್ಳಿ, ನಾವು ಮಾಡ್ತಿರೋ ಕಾರ್ಯ ನಮ್ಮ ಮುಂದಿನ ಗಾರ್ಡನ್ದು. ನಮ್ಮ ಮನೆ ಮುಂದಿರುವಂಥ ಗಾರ್ಡನ್ ಯಾವಾಗ ಸರಿ ಇರುತ್ತೆ ಅಂದರೆ ನಾವು ಹಿಂದಿರುವಂಥ ಮನೆಯ ಗಾರ್ಡನ್ ಸಹ ಸರಿಯಾಗಿ ಇಟ್ಕೋಬೇಕು. ನಮ್ಮ ಕರ್ಮ ಮತ್ತು ಸಂಸ್ಕಾರ ಹಿಂದಿನ ಮನೆಯ ಹಿಂದಿನ ಗಾರ್ಡನ್ ಆಗಿದೆ. ಪಾಸಿಟಿವ್ ಥಾಟ್ಸ್ ಕ್ರಿಯೇಟ್ ಮಾಡಬೇಕು ಬೆಳಗ್ಗೆ ಮತ್ತು ರಾತ್ರಿ ಕಂಪಲ್ಸರಿ. ನಾಳೆಯಿಂದ ಮೆಡಿಟೇಷನ್ ಕಲ್ತ್ಕೊಳ್ಳೋಣ. ರಾತ್ರಿ ಮಲಗೋದಕ್ಕಿಂತ ಮುಂಚೆ ಮನಸ್ಸನ್ನು ಸ್ವಚ್ಛ ಮಾಡಿ ಮಲಗೋಣ. ಮೆಡಿಟೇಷನ್ನ ಹೆಲ್ಪಿಂದ ಪರಮಾತ್ಮನ ಜೊತೆ ಕನೆಕ್ಟ್ ಆಗೋಣ. ಪರಮಾತ್ಮನಿಗೆ ಥ್ಯಾಂಕ್ಸ್ ಹೇಳಿ, ಇವತ್ತು ಪೂರ್ತಿ ದಿನ ಏನೆಲ್ಲ ಆಯಿತು, ಯಾರ ಜೊತೆಗೆಲ್ಲ ನಾನು ಇಂಟರ್ಯಾಕ್ಟ್ ಮಾಡಿದೆ, ಇವತ್ತು ನನ್ನ ಕಾರ್ಮಿಕ ಅಕೌಂಟ್ ಹೇಗಿತ್ತು. ಮಲಗೋದಕ್ಕಿಂತ ಮುಂಚೆ ಅವೆಲ್ಲಕ್ಕೂ ರೈಟ್ ಎನರ್ಜಿನ ಕಳಿಸ್ಕೊಡಿ. ಮಲಗೋದಕ್ಕಿಂತ ಮುಂಚೆ ಎಲ್ಲ ಕಾರ್ಮಿಕ ಅಕೌಂಟ್ನ ಸೆಟಲ್ ಮಾಡಬೇಕು. ಮುಂದಿನ ಜನ್ಮ ದೂರದ ಮಾತು, ಆದರೆ ಅದು ಈ ಜನ್ಮದಲ್ಲೇ ನಮ್ಮ ಮುಂದೆ ಬರಬಾರ್ದು. ಆ ಕಡ್ಡಿನ ಡೈಲಿ ಮುರಿಬೇಕು. ಅರ್ಥ ಆಗ್ತಿದೆಯಾ? ಆ ಕಡ್ಡಿನ ಡೈಲಿ ಮುರಿಬೇಕು. ದೇಹ ತ್ಯಜಿಸಿದ ಮೇಲೆ ಕಡ್ಡಿ ಮುರಿತಾರಲ್ವಾ, ದೇಹ ತ್ಯಜಿಸಿದ ಮೇಲೆ ಕಡ್ಡಿ ಮುರಿಯೋಕ್ಕಾಗಲ್ಲ, ಆತ್ಮ ಜೊತೆ ಕರ್ಕೊಂಡು ಹೋಗ್ಬಿಟ್ಟಿರುತ್ತೆ, ಕಾರ್ಮಿಕ ಅಕೌಂಟ್ನ ತಗೊಂಡು ಹೋಗ್ಬಿಟ್ಟಿರುತ್ತೆ. ರಾತ್ರಿ ಮಲಗೋದಕ್ಕಿಂತ ಮುಂಚೆ ನಿತ್ಯ ಕಡ್ಡಿನ ಮುರಿಬೇಕು. ಅಂದರೆ ಅಕೌಂಟ್ ಸೆಟಲ್ ಮಾಡಬೇಕು. ಚೆಕ್ ಮಾಡ್ತೀರಾ? ಇವತ್ತು ರಾತ್ರಿ ಮಲಗೋದಕ್ಕಿಂತ ಮುಂಚೆ ಚೆಕ್ ಮಾಡಿ, ಇವತ್ತು ಪೂರ್ತಿ ದಿನ ಏನಾಯಿತು, ಸಾರಿ ಕೇಳಿ, ಯಾರ ಜೊತೆಗೆ ತಪ್ಪು ವ್ಯವಹಾರ ಆಗಿರುತ್ತೆ. ಇನ್ ಕೇಸ್ ನಮ್ಮ ಜೊತೆಗೆ ಯಾರಾದರೂ ತಪ್ಪಾಗಿ ವ್ಯವಹರಿಸಿದರೆ ಅವರಿಗೆ ಕ್ಷಮಿಸ್ಬಿಡಿ. ಯಾರಿಗಾದರೂ ತಪ್ಪಾಗಿ ಮಾತಾಡಿ ನಿನ್ಸಿದ್ರೆ ಅದಕ್ಕೂ ಸಹ ಅವ್ರ ಹತ್ರ ಸಾರಿ ಕೇಳಿ ಮಲ್ಕೊಳ್ಳಿ. ಇದೆಲ್ಲ ನೀವು ಅವ್ರ ಮುಂದೆ ಮಾಡಿಲ್ಲ, ಅವ್ರ ಹಿಂದೆ ಮಾಡ್ತಿದ್ದೀರಾ, ಆದರೆ ಎನರ್ಜಿ ಅಂತೂ ಕಳಿಸಿದಿರಲ್ವಾ ಅವರಿಗೆ. ಈ ರೀತಿ ಮಾಡ್ತಾ ಸೆಟಲ್ ಮಾಡಿ ಮಲ್ಕೊಳ್ಳಿ. ನಿತ್ಯ ಮಲಗೋದಕ್ಕಿಂತ ಮುಂಚೆ ನಿಮ್ಮ ಬ್ಯಾಲೆನ್ಸ್ ಶೀಟ್ನ ಚೆಕ್ ಮಾಡಿಬಿಟ್ಟು ಆ ಟ್ರಾನ್ಸಾಕ್ಷನ್ನ ಸೆಟಲ್ ಮಾಡಿ ಮಲಗಬೇಕು. ಮೈಂಡ್ ಕ್ಲೀನ್ ಆಗಿಬಿಡುತ್ತೆ, ರಾತ್ರಿ ನಿದ್ರೆ ತುಂಬ ಆಳದ್ದು ಬರುತ್ತೆ. ಬೇಗ ಮಲಗಿ, ಬೇಗ ಎದ್ದೇಳಿ, ಆಗ ನಾವು ಎಮೋಷ್ನಲಿ ತುಂಬ ಫಿಟ್ ಆಗಿಬಿಡ್ತೀವಿ. ಇತ್ತೀಚಿನ ದಿನಗಳಲ್ಲಿ ಬಹಳ ಮಕ್ಕಳು ರಾತ್ರಿ ಲೇಟಾಗಿ ಮಲ್ಕೊಳ್ತಾರೆ. ಆ ರೀತಿ ಮಾಡಿದ್ರೆ ಮನಸ್ಸು ಮತ್ತು ಶರೀರಕ್ಕೆ ಎರಡಕ್ಕೂ ಒಳ್ಳೆಯದಲ್ಲ. ನಮ್ಮ ಮನೆಯ ಸಂಸ್ಕಾರ, ನಿಯಮ, ಮರ್ಯಾದೆಗಳನ್ನು ಸ್ವಲ್ಪ ಬದಲಾಯಿಸುವಂಥ ಅವಶ್ಯಕತೆ ಇದೆ. ಸ್ವಲ್ಪ ಬದಲಾವಣೆ ಬೇಕಾಗಿದೆ. ಏನು ಹೇಳ್ತಾರಂದರೆ, ಏನು ಮಾಡೋದು ಮಕ್ಕಳು ರಾತ್ರಿ ಲೇಟಾಗಿ ಮಲ್ಕೊಳ್ತಾರೆ ಅಂತ. ಏನು ಮಾಡೋದು ಅಂದರೆ ಏನು ಅರ್ಥ ಅದು? 20 ವರ್ಷದ ನಂತರ ಅದೇ ಮಕ್ಕಳು ತಿರುಗಿ ನಮಗೆ ಕ್ವಶನ್ ಮಾಡ್ತಾರೆ, ನಿಮಗಂತೂ ಗೊತ್ತಿತ್ತಲ್ವಾ, ನನಗೆ ಗೊತ್ತಿರಲಿಲ್ಲ, ನಿಮಗೆ ಗೊತ್ತಿತ್ತು, ನೀವು ಯಾಕೆ ನನ್ನನ್ನು ತಡಿಲಿಲ್ಲ. ಅವ್ರು ಕೇಳ್ತಾರೆ, ಅಲ್ಲಿ ತನಕ ಏನೆಲ್ಲ ಡ್ಯಾಮೇಜ್ ಆಗಿತ್ತು ಅದನ್ನು ನಾವು ಆ್ಯಂಡ್ಯೂ ಮಾಡಲಿಕ್ಕೆ ಆಗೋದಿಲ್ಲ. ಅವರಿಗೆ ತಿಳಿಸ್ಕೊಡೋದು ನಮ್ಮ ರೋಲ್ ಆಗಿದೆ, ಡಿಸಿಪ್ಲಿನಲ್ಲಿ ಇಟ್ಕೊಳ್ಳೋದು ನಮ್ಮ ರೆಸ್ಪಾನ್ಸಿಬಿಲಿಟೀಸ್ ಆಗಿದೆ. ಅವ್ರನ್ನ ಡಿಸಿಪ್ಲಿನಲ್ಲಿ ತರೋದಕ್ಕಿಂತ ಮುಂಚೆ ನಾವು ಡಿಸಿಪ್ಲಿನಲ್ಲಿ ಇರಬೇಕು. ರಾತ್ರಿ ಬೇಗ ಮಲಗಬೇಕು, ಬೆಳಗ್ಗೆ ಬೇಗ ಏಳಬೇಕು.
ಮಲ್ಗೋದ್ಕಿಂತ ಮುಂಚೆ ಜ್ಞಾನದ ವಿಚಾರಗಳನ್ನ ತಗೋಬೇಕು, ಮಲ್ಗೋದ್ಕಿಂತ ಮೊದಲು ಸ್ವಲ್ಪ ಸಂಕಲ್ಪಗಳನ್ನು ಮಾಡಿ. ಹೇಗೆ ಲಾ ಆಫ್ ಕರ್ಮ ಒಂದು ಸ್ಪಿರಿಚುವಲ್ ಲಾ ಆಗಿದೆ, ಸಂಕಲ್ಪದಿಂದ ಸಿದ್ಧಿ ಸಹ ಇನ್ನೊಂದು ಸ್ಪಿರಿಚುವಲ್ ಲಾ ಆಗಿದೆ, ಸಂಸ್ಕಾರದಿಂದ ಸಂಸಾರ ಇದು ಮೂರನೇ ಸ್ಪಿರಿಚುವಲ್ ಲಾ ಆಗಿದೆ, ಸಂಕಲ್ಪದಿಂದ ಸೃಷ್ಟಿ ಇದು ನಾಲ್ಕನೇ ಸ್ಪಿರಿಚುವಲ್ ಲಾ ಆಗಿದೆ. ನಮ್ಗೆ ಎಲ್ಲ ಲಾಸ್ ತಿಳ್ಕೊಂಡಿರ್ಬೇಕು. ಸಂಕಲ್ಪದಿಂದ ಸಿದ್ಧಿ, ನಾವೇನ್ ಸಂಕಲ್ಪ ಮಾಡ್ತೀವಿ ಆ ಸಂಕಲ್ಪ ಸಿದ್ಧ ಆಗೆ ಆಗತ್ತೆ. ಇನ್ ಕೇಸ್ ನಮಗೆ ಭಯ ಆಗ್ತಿದೆ ಅಂದ್ರೆ ಮಲ್ಗೋದ್ಕಿಂತ ಮುಂಚೆ ಒಂದ್ ಸಂಕಲ್ಪ ಮಾಡ್ಬೇಕು, ಐ ಆಮ್ ಫಿಯರ್ಲೆಸ್ ಅಂದ್ರೆ ನಾನು ನಿರ್ಭಯ ಆತ್ಮನಾಗಿದ್ದೇನೆ. ಇನ್ ಕೇಸ್ ನನಗೆ ಕೋಪ ಬರ್ತಾ ಇರುತ್ತೆ ಅಂದ್ರೆ ಮಲ್ಗೋದ್ಕಿಂತ ಮುಂಚೆ ಐ ಆಮ್ ಎ ಪೀಸ್ಫುಲ್ ಸೋಲ್ ಅಂತ ಸಂಕಲ್ಪ ಮಾಡ್ಬೇಕು, ನಾನು ಶಾಂತ ಸ್ವರೂಪ ಆಗಿದ್ದೇನೆ. ಇನ್ ಕೇಸ್ ಸಿಚುವೇಶನ್ ಬಂದಾಗ ನಾನು ರಿಯಾಕ್ಟ್ ಮಾಡ್ತೀನಿ ಅಂದ್ರೆ ಆಗ ನಾನು ಶಕ್ತಿಶಾಲಿ ಆತ್ಮ ಆಗಿದ್ದೀನಿ ಅಂತ ಸಂಕಲ್ಪ ಮಾಡಬೇಕು, ಐ ಆಮ್ ಎ ಪವರ್ಫುಲ್ ಸೋಲ್. ಒಂದೈದಾರು ಇಂತಹ ಸಂಕಲ್ಪಗಳನ್ನು ಕ್ರಿಯೇಟ್ ಮಾಡಿ ಅಂತಹ ಪರಿವರ್ತನೆಯನ್ನು ನಾವು ಬಯಸಿದ್ದೆ ಆದರೆ ಅದನ್ನು ರಾತ್ರಿ ನಾವು ನೆನಪು ಮಾಡಿಕೊಂಡು ರಿಪೀಟ್ ಮಾಡಿ ಮಲಗಬೇಕು. ನಿದ್ರೆಯಲ್ಲಿದ್ದಾಗ ಅದು ಸಬ್ ಕಾನ್ಷಿಯಸ್ ಲೆವೆಲಲ್ಲಿ ಸ್ಟೋರ್ ಆಗಿಬಿಡುತ್ತೆ. ಉಳಿದ 6 ಗಂಟೆಯಲ್ಲಿ ಅದು ಮನಸ್ಸು ಮತ್ತು ಶರೀರಕ್ಕೆ ವೈಬ್ರೇಷನ್ನ ರೇಡಿಯೇಟ್ ಮಾಡುತ್ತೆ. ಬರೀತೀರಾ, ಬರ್ಕೊಳ್ತೀರಾ, ಮಾಡ್ತೀರಾ, ಆ ರೀತಿ ರೆಕಾರ್ಡ್ ಮಾಡ್ಕೊಂಬಿಡಿ. ಇವತ್ತು ರಾತ್ರಿ ನಾನು ಏನೆಲ್ಲ ಸಂಕಲ್ಪವನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ನಿತ್ಯ ಮಾಡಿ. ಒಂದು ತಿಂಗಳ ಒಳಗೆ, ಒಂದು ತಿಂಗಳನ್ನು ಹಿಡಿಸಲ್ಲ, 15-20 ದಿನದೊಳಗೆ ನಿಮ್ಮೊಳಗೆ ಈ ರಿಸಲ್ಟ್ ಕಾಣಕ್ಕೆ ಶುರುವಾಗ್ಬಿಡುತ್ತೆ. ನಿಮ್ಮ ಸಂಸ್ಕಾರ ಬದಲಾಗಕ್ಕೆ ಶುರುವಾಗ್ಬಿಡುತ್ತೆ. ಮೊದಲನೇ ಸಂಕಲ್ಪ, ನಾನು ಶಕ್ತಿಶಾಲಿ ಆತ್ಮ, ಐ ಆಮ್ ಎ ಪವರ್ಫುಲ್ ಸೋಲ್. ಪವರ್ಫುಲ್ ಸೋಲ್ ಹೇಗಿರ್ತಾರೆ, ಕಾಮ್ ಅಂಡ್ ಸ್ಟೇಬಲ್ ಎವ್ರಿ ಸಿಚುವೇಶನಲ್ಲಿ. ಐ ಆಮ್ ಎ ಪವರ್ಫುಲ್ ಸೋಲ್ ಅಂತ ಥಾಟ್ ಕ್ರಿಯೇಟ್ ಮಾಡಿ. ನಾನು ಶಕ್ತಿಶಾಲಿ ಆತ್ಮ ಆಗಿದ್ದೀನಿ, ಸಿಚುವೇಶನ್ ದೂರ ಆಗಿಬಿಡುತ್ತೆ. ಸೆಕೆಂಡ್ ಸಂಕಲ್ಪ, ಐ ಆಮ್ ಕಾಮ್ ಅಂಡ್ ಸ್ಟೇಬಲ್ ಆಲ್ವೇಸ್. ಯಾವಾಗಲೂ ನಾನು ಶಾಂತವಾಗಿದ್ದೇನೆ, ಸ್ಥಿರವಾಗಿದ್ದೇನೆ. ನಾನು ಯಾವಾಗಲೂ ಖುಷಿಯಾಗಿರ್ತೇನೆ. ಐ ಆಮ್ ಆಲ್ವೇಸ್ ಹ್ಯಾಪಿ. ಹ್ಯಾಪಿನೆಸ್ ಬೇಕು ಅಲ್ಲ, ಐ ಆಮ್ ಆಲ್ವೇಸ್ ಹ್ಯಾಪಿ. ಜೀವನದಲ್ಲಿ ಹ್ಯಾಪಿನೆಸ್ ಬಂದ್ಬಿಡುತ್ತೆ. ನಾಲ್ಕನೇದು, ಐ ಆಮ್ ಎ ಗೀವರ್. ನಾನು ಕೊಡುವಂಥ ದಾತ, ನನಗೆ ಯಾರಿಂದ ಏನೂ ಬೇಕಿಲ್ಲ, ನಾನು ಎಲ್ಲರಿಗೂ ಕೊಡುವಂಥ ಆತ್ಮ ಆಗಿದ್ದೇನೆ. ಐದನೇದಾಗಿದೆ, ನೀವು ಸೆಲೆಕ್ಟ್ ಮಾಡಿ ಯಾವುದಾದ್ರೂ ಒಂದು ಸಂಸ್ಕಾರ ನೀವು ನಿಮ್ಮೊಳಗೆ ಪರಿವರ್ತನೆ ಮಾಡ್ಕೋಬೇಕು ಅಂತಿರ್ತೀರಲ್ಲ ಅದನ್ನು. ಇನ್ ಕೇಸ್ ಯಾರಾದರೂ ಏನಾದರೂ ಅಂದ ತಕ್ಷಣ ಹರ್ಟ್ ಆಗ್ತೀರಾ ಅಂತ ಇಟ್ಕೊಳ್ಳಿ. ಐ ಆಕ್ಸೆಪ್ಟ್ ಪೀಪಲ್, ಐ ಅಂಡರ್ಸ್ಟ್ಯಾಂಡ್ ದೆಮ್, ಐ ಫಾರ್ಗಿವ್, ಐ ಲೆಟ್ ಗೋ. ನಾನು ಜನರನ್ನು ಅರ್ಥ ಮಾಡ್ಕೊಳ್ತೀನಿ, ಅವರನ್ನು ಹೇಗಿದ್ದಾರೆ ಹಾಗೆ ಸ್ವೀಕಾರ ಮಾಡ್ತೀನಿ, ಅವರಂದ ಮಾತುಗಳನ್ನು ಮರಿತೀನಿ, ಅವರನ್ನು ಕ್ಷಮಿಸ್ತೀನಿ. ಇದು ನನ್ನ ಸಂಸ್ಕಾರ ಆಗಿದೆ. ಈ ಒಂದು ಸಂಕಲ್ಪ ನಿಮ್ಮೊಳಗೆ ಬಿತ್ತಿಬಿಡಿ. ಈ ಸಂಕಲ್ಪ ನಾವು ಕ್ರಿಯೇಟ್ ಮಾಡಿಲ್ಲ ಅಂದರೆ ಹೇಳ್ತೀರಾ ಅವ್ರು ಹೇಳಿದ ಮಾತು ನಮಗೆ ಮರಿಲಿಕ್ಕೆ ಆಗ್ತಿಲ್ಲ, ಅವ್ರು ಹೇಳಿದ ಮಾತನ್ನು ಬಿಡ್ಲಿಕ್ಕೆ ಆಗ್ತಿಲ್ಲ ಅಂತ. ಅದನ್ನೇ ರಿಪೀಟ್ ಮಾಡಿ ಹೇಳ್ತಾ ಇರ್ತೀರ ಅಂದರೆ ನಮ್ಮನ್ನು ಬಿಟ್ಟು ಹೋಗೋದೇ ಇಲ್ಲ. ಮಲ್ಗೋದ್ಕಿಂತ ಮುಂಚೆ ಐ ರಿಲೀಸ್, ಐ ಫರ್ಗಿವ್, ಐ ಲೆಟ್ ಗೋ. ಇಟ್ ಇಸ್ ಈಸಿ ಫಾರ್ ಮೀ, ಇಟ್ ಇಸ್ ಮೈ ಸಂಸ್ಕಾರ. ಇನ್ನೊಂದು ಸಂಕಲ್ಪ ನಿಮ್ಮ ಶರೀರಕ್ಕಾಗಿ ಕ್ರಿಯೇಟ್ ಮಾಡಿ. ನನ್ನ ಶರೀರ ನಿರೋಗಿಯಾಗಿದೆ, ಆರೋಗ್ಯವಾಗಿದೆ, ಯಾವಾಗಲೂ ಆರೋಗ್ಯವಾಗಿರುತ್ತೆ. ಮೈ ಬಾಡಿ ಈಸ್ ಪರ್ಫೆಕ್ಟ್ ಆ್ಯಂಡ್ ಹೆಲ್ತಿ ಆಲ್ವೇಸ್. ಇನ್ ಕೇಸ್ ಯಾವುದಾದ್ರೂ ಕಾಯಿಲೆ ಇತ್ತಂದರೆ ಅದಕ್ಕಾಗಿ ಸಂಕಲ್ಪ ಮಾಡಿ. ಶರೀರದ ಆ ಅಂಗ ಕಂಪ್ಲೀಟ್ ಪರ್ಫೆಕ್ಟ್ ಆಗಿದೆ. ಯಾವ ಕಾಯಿಲೆ ಇದೆ ಆ ಅಂಗಕ್ಕಾಗಿ ಹೇಳಿ ಅದು ಬಿಲ್ಕುಲ್ ಪರ್ಫೆಕ್ಟ್ ಆಗಿದೆ ಅಂತ. ಇನ್ ಕೇಸ್ ಶರೀರದಲ್ಲಿ ಯಾವುದಾದ್ರೂ ಕಾಯಿಲೆ ಇದೆ, ಟ್ಯೂಮರ್ ಇದೆ, ಬ್ಯಾಕೇಜ್ ಇದೆ ಅಂದರೆ ಆಗ ರಾತ್ರಿ ಮಲಗೋದ್ಕಿಂತ ಮುಂಚೆ ಸಂಕಲ್ಪ ಮಾಡಿ ಅದು ಪೂರ್ತಿಯಾಗಿ ಡಿಸಾಲ್ವ್ ಆಗಿದೆ, ಫಿನಿಶ್ಡ್ ಆಗಿದೆ, ಕಂಪ್ಲೀಟ್ಲಿ ಓಕೆ ಇದೆ. ಈಗ ಡಿಸಾಲ್ವ್ ಆ್ಯಂಡ್ ಫಿನಿಶ್ಡ್ ಮನಸ್ಸಿನ ಶಕ್ತಿಯ ಪ್ರಯೋಗವನ್ನು ಮಾಡಬೇಕು ಶರೀರದ ಕಾಯಿಲೆಯ ಮೇಲೆ. ಇಟ್ ಇಸ್ ಮೈಂಡ್ ಓವರ್ ಮ್ಯಾಟರ್. ಲೈಫ್ ಸ್ಟೈಲ್ನಲ್ಲಿ ಮನಸ್ಸಿನ ಸಂಕಲ್ಪನೂ ಸಹ ಲೈಫ್ ಸ್ಟೈಲ್ನ ಒಂದು ಅಂಗ ಆಗಿದೆ. ಇನ್ನು ನಮ್ಮ ಸಂಬಂಧದಲ್ಲಿ ಐ ಆಕ್ಸೆಪ್ಟ್ ಪೀಪಲ್, ಪೀಪಲ್ ಆಕ್ಸೆಪ್ಟ್ ಮೀ, ಆಲ್ ಮೈ ರಿಲೇಷನ್ಶಿಪ್ಸ್ ಆರ್ ಸ್ಟ್ರಾಂಗ್. ನನ್ನ ಎಲ್ಲ ಸಂಬಂಧ ಬಹಳ ಸದೃಢವಾಗಿದೆ, ಯಾಕೆಂದರೆ ನಾನು ಜನರನ್ನು ಸ್ವೀಕಾರ ಮಾಡ್ತೀನಿ, ಜನರು ನನ್ನನ್ನು ಸ್ವೀಕಾರ ಮಾಡ್ತಾರೆ. ಭಯ ಬೀಳಬೇಡಿ ಜನ ನನ್ನ ಬಗ್ಗೆ ಏನು ಅಂದ್ಕೊಳ್ತಿದ್ದಾರೆ, ಏನು ವಿಚಾರ ಮಾಡ್ತಿದ್ದಾರೆ ಅಂತ ಭಯ ಇಟ್ಕೋಬೇಡಿ. ಜನರನ್ನು ನಾನು ಸ್ವೀಕಾರ ಮಾಡ್ತೀನಿ, ಜನರೆಲ್ಲ ನನ್ನನ್ನು ಸ್ವೀಕಾರ ಮಾಡ್ತಿದ್ದಾರೆ. ಈ ಸಂಕಲ್ಪದ ಹಿಂದೆ ವೈಬ್ರೇಷನ್ ಚೇಂಜ್ ಆಗಿಬಿಡುತ್ತೆ. ಇನ್ನು ನಿಮ್ಮ ಕೆಲಸದ ಮೇಲೆ ಸಂಕಲ್ಪ ಕೊಡಿ. ಮಕ್ಕಳು ತನ್ನ ವಿದ್ಯಾಭ್ಯಾಸದ ಕಡೆಗೆ ಸಂಕಲ್ಪ ಕ್ರಿಯೇಟ್ ಮಾಡಿ. ಐ ಆಮ್ ಫೋಕಸ್ಡ್, ಮೈ ಕಾನ್ಸಂಟ್ರೇಷನ್ ಈಸ್ ಹೈಯೆಸ್ಟ್. ನಾವಾದರೆ ಪೂರ್ತಿ ದಿನ ಏನು ಹೇಳ್ತೀವಿ ಹೇಳಿ, ನನ್ನ ಮಕ್ಕಳಿಗೆ ಕಾನ್ಸಂಟ್ರೇಷನೇ ಇಲ್ಲ, ನನ್ನ ಮಕ್ಕಳಿಗೆ ಕಾನ್ಸಂಟ್ರೇಷನೇ ಇಲ್ಲ ಅಂತೀವಿ. ಬಾರಿ ಬಾರಿಗೂ ಇದನ್ನೇ ಹೇಳಿದಾಗ ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತೆ, ಸಂಕಲ್ಪದಿಂದ ಸಿದ್ಧಿ ಆಗುತ್ತೆ. ಐ ಆಮ್ ಫೋಕಸ್ಡ್, ಮೈ ಕಾನ್ಸಂಟ್ರೇಷನ್ ಈಸ್ ಹೈಯೆಸ್ಟ್. ಇದನ್ನು ಪ್ರತಿಯೊಂದು ಮಕ್ಕಳಿಗೆ ಕಲಿಸ್ಕೊಡಿ. ಯಶಸ್ಸು ನನಗೋಸ್ಕರ ಫಿಕ್ಸ್ ಆಗಿಬಿಟ್ಟಿದೆ. ಸಕ್ಸಸ್ ಈಸ್ ಸರ್ಟನ್ ಫಾರ್ ಮೀ.
ನನಗೆ ಸಫಲತೆ ಬೇಕು ಅಂತ ಬೇಡೋದಲ್ಲ, ಸಫಲತೆ ನನಗೋಸ್ಕರ ಫಿಕ್ಸ್ ಇದೆ. ಸಕ್ಸಸ್ ಇಸ್ ಸರ್ಟನ್ ಫಾರ್ ಮೀ. ಯಾವುದಾದ್ರೂ ಗೋಲ್ ಇದೆ ಅಂತ ಇಟ್ಕೊಳ್ಳಿ, ನಾನಿದಾಗಬೇಕು, ನಾನಿದನ್ನು ಪಡ್ಕೋಬೇಕು, ಏನೇ ಗೋಲ್ ಇಟ್ಕೊಂಡಿದ್ದೀರಾ ಅಂದರೆ ಅದನ್ನು ಸಂಕಲ್ಪದಲ್ಲಿ ಇಟ್ಕೊಳ್ಳಿ. ಐ ಹ್ಯಾವ್ ಅಚೀವ್ಡ್ ಅಂತ ಆ ಬ್ಲಾಂಕೇಜಸ್ನ ಫಿಲ್ ಮಾಡಿ. ಏನನ್ನು ಅಚೀವ್ ಮಾಡಬೇಕಂತಿದ್ದೀರಾ ಅದ್ರ ಬಗ್ಗೆ ಬರಿಬೇಕು. ಐ ಹ್ಯಾವ್ ಆಲ್ರೆಡಿ ಅಚೀವ್ಡ್, ಮುಂದೆ ಯಾವುದು ಅಂತಿದೆ ಅದನ್ನು ನೀವು ಫಿಲ್ ಮಾಡಿ. ಈ ಪ್ರಯೋಗ ಎಂಥದ್ದಂದರೆ, ಸ್ಟೂಡೆಂಟ್ ಇದರ ಪ್ರಯೋಗ ಮಾಡಿ, ಸ್ಟೂಡೆಂಟ್ ಡಿಸೈಡ್ ಮಾಡಿ ಅವ್ರ ಕೆಪ್ಯಾಸಿಟಿ ಎಷ್ಟಿದೆ, ಎಷ್ಟು ನಂಬರ್ ಪಡ್ಕೊಳ್ಳುವಂಥ ಕೆಪ್ಯಾಸಿಟಿ ಇದೆ, ಅದಕ್ಕಿಂತ ಜಾಸ್ತಿ ನಂಬರ್ ಫಿಕ್ಸ್ ಮಾಡಿನೇ ಪಡ್ಕೊಂಡ್ಬಿಡ್ತಾರೆ. ಯಾಕೆಂದರೆ ಈ ರೀತಿ ಅಫರ್ಮೇಷನ್ಸ್ನ ಫಿಕ್ಸ್ ಮಾಡಿಕೊಂಡು ಎಕ್ಸಾಮ್ ಅಟೆಂಡ್ ಮಾಡೋದ್ರಿಂದ ಟೆನ್ಷನ್, ಆಂಗ್ಸೈಟಿ, ಪ್ಯಾನಿಕ್ ಅವರಿಗೆ ಆಗೋದಿಲ್ಲ. ಈ ರೀತಿ ಸಂಕಲ್ಪ ಮಾಡೋದ್ರಿಂದ ಅವ್ರ ಕೆಪ್ಯಾಸಿಟಿಗಿಂತ ಜಾಸ್ತಿನೇ ಪಡ್ಕೋತಾರೆ. ಇಷ್ಟು ಶಕ್ತಿ ಇದೆ ಸಂಕಲ್ಪದಿಂದ ಸಿದ್ಧಿಯಲ್ಲಿ. ಕೊನೆಯದಾಗಿ ಪರಮಾತ್ಮನ ಶಕ್ತಿ ಮತ್ತು ಆಶೀರ್ವಾದ ನನ್ನ ನಾಲ್ಕು ದಿಕ್ಕಿನಲ್ಲಿ ಸುರಕ್ಷಾ ಕವಚವಾಗಿದೆ. ವಿಜುವಲೈಸ್ ಮಾಡ್ಕೊಳ್ಳಿ, ಒಂದು ವೈಟ್ ಡಿವೈನ್ ಎನರ್ಜಿ ಲೈಟ್ ಸರ್ಕಲ್ ನನ್ನನ್ನು ನಾಲ್ಕು ಕಡೆಯಿಂದ ಆವರಿಸ್ಕೊಂಡಿದೆ. ಯಾರದೇ ಲೋವರ್ ಎನರ್ಜಿ ಅಥವಾ ವೈಬ್ರೇಷನ್ ಈ ಸಂಕಲ್ಪದ ಓರ ಒಳಗಡೆ ಬರಲಿಕ್ಕೆ ಸಾಧ್ಯ ಇಲ್ಲ. ನಾವು ಪೂರ್ತಿ ದಿನ ಆ ಸುರಕ್ಷಾ ಕವಚದ ಒಳಗೆ ಸುರಕ್ಷಿತವಾಗಿದ್ದೇವೆ. ಈ ಒಂದು 5-10 ಸಂಕಲ್ಪ ಇಟ್ಕೊಂಡ್ಬಿಡಿ. ಈ 10 ಸಂಕಲ್ಪ ಇಟ್ಕೊಳ್ಳಿ. ಇನ್ಯಾವುದನ್ನಾದರೂ ನೀವು ಮ್ಯಾನಿಫೆಸ್ಟ್ ಮಾಡಬೇಕಂತಿದ್ರೆ, ಲೈಫಲ್ಲಿ ಏನಾದರೂ ಸಿದ್ಧ ಮಾಡಬೇಕಂತಿದ್ದೀರಾ ಅಂದರೆ ಅದನ್ನು ಬರೀರಿ. ಆಸೆಗಳು ಬಹಳ ಇಂಪಾರ್ಟೆಂಟ್. ಏನನ್ನು ಪಡ್ಕೋಬೇಕಂತಿದ್ದೀರಾ, ಏನು ಆಗಬೇಕಂತಿದ್ದೀರಾ, ಅದು ಆಲ್ರೆಡಿ ನಾವು ಆಗ್ಬಿಟ್ಟಿದ್ದೀವಿ ಅಂತ ಬರೀಬೇಕು. ಆ ಸಂಕಲ್ಪ ವೈಬ್ರೇಷನ್ ಆಗಿದೆ, ಅದು ಕರ್ಮದಲ್ಲಿ ಎನರ್ಜಿ ಥ್ರೂ ಅದು ಕರ್ಮದಲ್ಲಿ ಹೊರಬರುತ್ತೆ. ಅದು ನಮ್ಮ ಕರ್ಮದಲ್ಲಿ ಬರ್ತಿದ್ದಾಗಲೇ ನಾವು ಆ ರೀತಿ ಆಗ್ತಾ ಹೋಗ್ತೇವೆ. ಈ ಎಲ್ಲ ಪ್ರಾಕ್ಟೀಸ್ ರಾತ್ರಿ ಮಲಗೋದ್ಕಿಂತ ಮುಂಚೆ ಮಾಡಬೇಕು. ಆಗದ ಸಬ್ ಕಾನ್ಶಿಯಸ್ ಮೈಂಡಲ್ಲಿ ಹೋಗುತ್ತೆ. ಬೆಳಗ್ಗೆ ಎದ್ಮೇಲೆ ಮತ್ತೆ ಅದೇ ಮಾಡಬೇಕು. ಅಟ್ಲೀಸ್ಟ್ 2 ಬಾರಿ ಎಲ್ಲ ಥಾಟ್ಸ್ ರಿಪೀಟ್ ಮಾಡಿ. ಇಲ್ಲೊಂದು ಕೋಡಿಂಗ್ ಕ್ರಿಯೇಟ್ ಆಗುತ್ತೆ. ರಾತ್ರಿ ಮಲಗೋದ್ಕಿಂತ ಮುಂಚೆ, ಬೆಳಗ್ಗೆ ಎದ್ದೇಳ್ತಿದ್ದಾಗಲೇ, ಮೂರನೇದಾಗಿ ಊಟ ಮಾಡೋದ್ಕಿಂತ ಮುಂಚೆ, ಬಾಲ್ಯದಿಂದ ಕಲ್ತಿದ್ವಲ್ಲ, ಊಟ ಮಾಡೋದ್ಕಿಂತ ಮುಂಚೆ ಯಾರು ನೆನಪು ಮಾಡಬೇಕು, ಪರಮಾತ್ಮ ನೆನಪು ಮಾಡಿ ಅವರಿಗೆ ಧನ್ಯವಾದ ಹೇಳಿ, ಪರಮಾತ್ಮನ ಎನರ್ಜಿನ ಆ ಭೋಜನದಲ್ಲಿ ಸೇರಿಸಿ, ಆನಂತರ ಊಟ ಮಾಡೋದ್ರಿಂದ ಆ ಊಟದ ಎನರ್ಜಿ ನಮ್ಮ ಮೈಂಡ್ಗೆ ಸಿಗುತ್ತೆ. ಆ ರೀತಿ ಊಟವನ್ನು ತಿನ್ನೋದ್ರಿಂದ ನಮ್ಮ ಬಾಡಿ ಹೆಲ್ದಿ ಆಗುತ್ತಷ್ಟೇ ಅಲ್ಲ, ಆ ಊಟದ ವೈಬ್ರೇಷನಿಂದ ನಮ್ಮ ಮೈಂಡ್ ಸ್ಟ್ರಾಂಗ್ ಆಗುತ್ತೆ. ಒಂದು ವೆಜಿಟೇರಿಯನ್ ಡಯಟ್ನ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿ. ಪ್ಲಾಂಟ್ ಬೇಸ್ಡ್ ಡಯಟ್ ಇರಬೇಕು. ಸಾತ್ವಿಕ ಆಹಾರ ಕೇವಲ ನವರಾತ್ರಿ ದಿನಕ್ಕೋಸ್ಕರ ಇಲ್ಲ. ನವರಾತ್ರಿ ದಿನಗಳಲ್ಲಿ ನಮಗೇನು ಬೇಕು, ಡಿವಿನಿಟಿ ಬೇಕು, ಶಕ್ತಿ ಬೇಕು, ಅದಕ್ಕೆ ಸಾತ್ವಿಕ ಆಹಾರ ತಿಂತೀವಿ. ಕೇವಲ 9 ದಿನಕ್ಕೆ ಡಿವಿನಿಟಿ ಮತ್ತು ಶಕ್ತಿ ಬೇಕಾ?